ಎದುರಿಸಿ ಹಾಕಂಗೆ ಬರ್ತಾ ಇದ್ದಿದ್ಲ ಎನ್ವಲಪ್ಪು, ಇದೇ ಥರ ಇತ್ತಲ್ವಾ? ಈ ಥರದ ಎನ್ವಲಪ್ಪು ಇಲ್ಲೇ ಹಾಕಿದೆ. ಹಂಗಾದ್ರೆ ತುಳಸಿ ಹಾಕಂಗೆ ಲೆಟರ್ ಬರೀತಾ ಇರೋದು ಸಾಮ್ರಾಟ್ ಅಣ್ಣನ. ಇದೆಲ್ಲ ಹೇಗ್ ಸಾಧ್ಯ? ಸಾಮ್ರಾಟ್ ಅಣ್ಣ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾನೆ? ಏನೋ ವಿಕ್ರಮ್, ಇಲ್ಲೇನ್ ಮಾಡ್ತಿದ್ಯ? ಏನ್ ಕೆಲ್ಸ ಆಯ್ತು? ಕೆಲ್ಸ ಏನು ಇರ್ಲಿಲ್ಲ ಅಣ್ಣ. ಮಾಡೋದಕ್ಕೆ ತಾನೇ ಯೂಸ್ ಮಾಡೋದು? ನಾನಾದ್ರೆ ಬೇರೆ ಬೇರೆ ಕೆಲಸಗಳಿಗೆ ಯೂಸ್ ಮಾಡ್ತೀನಪ್ಪ. ಅದು ಆಗಲ್ಲ ಅಣ್ಣ. ನಾನು ಎನ್ವಲಪ್ನ ನಿನ್ ರೂಮಲ್ಲಿ ನೋಡಿದ್ನಲ್ಲ, ಅದೇಗೆ ನಿನ್ ರೂಮಿಗೆ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀನ್ ಯಾರ ಬಗ್ಗೆ ಹೇಳ್ತಾ ಇದೀಯ ಅಜ್ಜಿ? ನಾನು ಇನ್ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಆ ಸಾಮ್ರಾಟ್ ಹುಡುಕ್ತಾ ಇದ್ದಾನಲ್ಲ, ಆ ಹುಡುಗಿ ಬಗ್ಗೆ. ಅವಳು ಇಲ್ಲಿ ಯಾಕೆ ಬರ್ತಾಳೆ ಅಜ್ಜಿ? ನನಗೇನೋ ಕೆಟ್ಟ ಕುತೂಹಲ, ನನ್ನ ಜನ್ಮ ಕಂಟಿದ್ದು, ನಾನು ಇಲ್ಲಿಗೆ ಬಂದೆ. ಅವಳಿಗೆ ಇಲ್ಲಿ ಏನಿದೆ ಅಜ್ಜಿ ಅಂತದ್ದು? ಅವಳು ಇಲ್ಲಿಗೆ ಬಂದೇ ಬಂದಿದ್ದಾಳೆ, ಅನುಮಾನನೇ ಇಲ್ಲ, ಅದಕ್ಕೆ ಹೇಳ್ತಿರೋದು. ನೀನು ಬಂದಾಗಲೇ ಅವಳು ಬಂದಿರಬೇಕು. ನೀನೇನಾದರೂ ಅವಳನ್ನ ನೋಡಿದೀಯಾ? ಇಲ್ಲ ಅಜ್ಜಿ, ನಾನು ಭಯದಲ್ಲಿ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡ್ ಬಂದಲ್ಲ. ನನ್ನ ನಿನ್ನ ಬಿಟ್ರೆ ಮತ್ತಾರು ಇಲ್ಲ ಅಜ್ಜಿ. ಅದೇ ಅಲ್ಲಿಬ್ರು ಡ್ರೈವರ್ಗಳಿದಾರಲ್ಲ, ಅವ್ರು ಅಲ್ಲೇ ಇದ್ದಾರೆ. ಇಲ್ಲೆಲ್ಲಿ ಬಂದಿದ್ದಾರೆ? ಅವಳೆಲ್ಲೋ ಇಲ್ಲೇ ಬಂದಿರಬೇಕು. ನಮ್ಮಿಬ್ರು ಕಣ್ಣಿಗೂ ಮಣ್ಣರಿಸ್ತಿದ್ದಾಳೆ. ಸುಮ್ ಸುಮ್ಮನೆ ಮುತ್ಯಾಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವಳು ವಾಸನೆ ಮುತ್ಯಾಲಿಗೆ ಬಂದಿದೆ. ಮುತ್ಯಾಲ ಹೇಳಿದ ಮೇಲೆ ಅವಳು ಇಲ್ಲೆಲ್ಲೋ ಇದ್ದಾಳೆ. ಅವಳು ನಮಗೆ ಮೋಸ ಮಾಡ್ತಿದ್ದಾಳೆ. ಇಲ್ಲ ಅಜ್ಜಿ, ನಿನ್ನಾಣೆ, ನಾನು ಯಾರನ್ನು ನೋಡಿಲ್ಲ. ನನ್ನ ನಿನ್ನ ಬಿಟ್ಟು ಇನ್ಯಾರು ಇಲ್ಲ ಅಜ್ಜಿ. ಅದ್ ಹೇಗೆ ನೀನು ಯಾರು ಇಲ್ಲ ಅಂತಿದ್ದೀಯ? ಗಾಳಿನು ಕಣ್ಣು ಕಾಣಿಸಲ್ಲ ಅಂದ್ರೆ ಗಾಳಿ ಇಲ್ಲ ಅಂತ ಅರ್ಥನ? ಅವಳು ಇಲ್ಲೇ ಎಲ್ಲೋ ಇರ್ಬೇಕು, ಆದ್ರೆ ಅವಳು ನಮ್ ಕಣ್ಣು ಬಿದ್ದಿಲ್ಲ. ಅವಳು ಬರ್ದೇನೆ ಮುತ್ಯಾಲ ಅವಳು ವಾಸನೆ ಹಿಡಿಯೋದಕ್ಕೆ ಹೇಗೆ ಸಾಧ್ಯ?
ಅಂತ. ನೀನನ್ ಕಾಡ್ತಿರೋ ಪ್ರಶ್ನೆಗಳಿಗೆ ನಿನ್ಗೆ ಉತ್ತರ ಬೇಡವಾ? ನನಗೂ ಯಾರೋ ಈ ಲೆಟರ್ ಕಳಿಸಿದ್ದು ಕಣೋ. ನಾನಿಲ್ಲ ಅಂತಂದ್ರೆ ಈ ಥರದ ಕವನೆಲ್ಲ ಯೂಸ್ ಮಾಡ್ತೀನಾ? ನಿನಗೆ ಗೊತ್ತಿಲ್ವಾ? ಅದು ಯಾರು ಅಂತ ಗೊತ್ತಿಲ್ಲ, ಸ್ವಲ್ಪ ದಿನದಿಂದ ಈ ಥರ ಕವರಲ್ಲಿ ಬ್ಲ್ಯಾಂಕ್ ಲೆಟರ್ ಕಳಿಸ್ತಾನೆ ಇದ್ದಾರೆ. ಯಾರು ಅಂತಾನೆ ಗೊತ್ತಾಗ್ತಾ ಇದೆ. ಲೆಟರ್ ಕಳಿಸ್ತಾ ಇದ್ದಾರಾ? ಏನು ಲೆಟರ್ ಅಣ್ಣ? ಆ ಲೆಟ್ರಲ್ಲಿ ಏನಿತ್ತು? ಏನೋ ಗೊತ್ತಿಲ್ಲ ಕಣೋ, ನೀನು ಹೇಳಿದ್ರೆ ನಂಬ್ತೀಯೋ ಇಲ್ವೋ, ಬರೀ ಖಾಲಿ ಲೆಟರೇ ಕಳಿಸ್ತಾ ಇದ್ದಾರೆ. ಏನೇನು ಉದ್ದೇಶ ಇರುತ್ತೋ ನನಗಂತೂ ಗೊತ್ತಿಲ್ಲ. ಈ ಜಗತ್ತಲ್ಲಿ ಎಂತೆಂಥ ಜನ ಇರ್ತಾರೆ ನೋಡು, ಯಾರು ಯಾರು. ಆದರೆ ವಿಕ್ರಮ್, ನಿನ್ನ ನೋಡಿದ್ರೆ ನನಗೇನೋ ಡೌಟು ಕಣ. ನೀನು ಈ ಎನ್ವಲಪ್ ನೋಡಿದ ತಕ್ಷಣನೇ ಯಾಕೆ ಇಷ್ಟೊಂದು ಶಾಕ್ ಆಗ್ಬಿಟ್ಟೆ? ನಿಂಗೆ ಈ ಲೆಟರ್ ಬಗ್ಗೆ ಏನಾದರೂ ಗೊತ್ತಿದೆಯಾ? ನನ್ಗ ಹೇಗಾಗಿದೆ ಇವನ ಪರಿಸ್ಥಿತಿ. ಒಂದ್ ಕಾಲದಲ್ಲಿ ತುಳಸಿಗೆ ಇವನೇ ಪ್ಲಾನ್ ಹೇಳ್ಕೊಡ್ತಾ ಇದ್ದಿದ್ದು, ಇವನ್ ಪ್ಲಾನ್ ಕೇಳಿಸ್ಕೊಂಡೆ ಈ ತುಳಸಿ ಕತೆ ಈಗ ಆಗಿರೋದು. ಅಕ್ಕ ತಮ್ಮ ಸೇರ್ಕೊಂಡು ನನ್ನ ಎಷ್ಟು ಆಟ ಆಡಿಸ್ಬಿಟ್ರಿ ಅಲ್ಲ, ನಾನೊಂಚೂರು ಮಜಾ ತಗೊಳ್ದೇ ಇದ್ರೆ ಹೇಗೆ? ಯಾಕಜ್ಜಿ, ಯಾಕೆ ನನ್ನನ್ನು ಹಾಗೆ ನೋಡ್ತಾ ಇದೀಯಾ? ನಾನೇನು ಮಾಡಿದೆ? ನನ್ನ ಮೇಲೇನೆ ಅನುಮಾನ ನಾ ನಿನಗೆ? ನಿನಗೆ ಎಷ್ಟೆಲ್ಲ ಕೆಲಸ ಮಾಡಿಕೊಟ್ಟಿದ್ದೀನಿ ನಾನು, ನನ್ನ ಮೇಲೆ ನಂಬಿಕೆ ಹೊರಟೋಯ್ತಾ ನಿನಗೆ? ಅಜ್ಜಿ, ಅನುಮಾನ ಅನ್ನೋದು ತುಂಬ ಕೆಟ್ಟದ್ದು. ನನ್ನಂಥ ಪ್ರಾಮಾಣಿಕರ ಮೇಲೆ ನೀನು ಹೀಗೆ ಅನುಮಾನ ಪಡೋದು ಸರಿಯಲ್ಲ. ಇದು ದೇವ್ರ ಮೆಚ್ಚೋ ಕೆಲಸ ಅಲ್ಲ ಅಜ್ಜಿ. ನನ್ನ ಕೆಲಸ ಕಂಡುಹಿಡಿಯೋದಕ್ಕೆ ನನ್ನ ಕಣ್ಣು ತಪ್ಪಿಸಿ ಬಂದಿದ್ದೀಯಾ? ಈಗ ನಂಬಿಕೆ ಬಗ್ಗೆ ಮಾತಾಡ್ತೀಯ? ನಿನ್ನ ಬಾಯಲ್ಲಿ ಇಂಥ ವೇದಾಂತ ಎಲ್ಲ ಸರಿ ಬರಲ್ಲ. ಬಿಡು. ಸರಿ, ನಾನು ಕಳ್ಳಿ ಸರಿನಾ? ಈಗ ನಾನೇನ್ ಮಾಡ್ಲಿ? ಸರಿಯಾಗಿ ನೆನಪು ಮಾಡ್ಕೋ, ನಿನ್ ಜೊತೆಯಲ್ಲಿ ಮತ್ತೆ ಯಾರನ್ನಾದ್ರೂ ಕರ್ಕೊಂಡು ಬಂದಿದ್ಯಾ ಅಂತ. ಇದೆಂತ ಅನುಮಾನ ನಿನ್ಗೆ? ನನ್ ಜೊತೆ ಯಾರಿದ್ದಾರೆ? ನಾನ್ ಯಾರನ್ನ ಕರ್ಕೊಂಡ್ ಬರ್ಲಿ? ಹೋಗ್ಲಿ, ಯಾರಾದ್ರೂ ಬಂದಿದ್ ನೋಡಿದ್ಯಾ? ಇಲ್ಲ ಅಂತ ಹೇಳಿದ್ನಲ್ಲ ಅಜ್ಜಿ, ನಿನ್ ಹಿಂದೆ ನಿನ್ ಬಾಡಿ ಗಾರ್ಡ್ ತರ ಇಲ್ಲಿ ತನಕ ಬಂದವಳು ನಾನೇ. ನೀನ್ ಒಳಗಡೆ ಇದ್ದಾಗ ಮನೆಲ್ಲ ಸುತ್ಕೊಂಡ್ ಬಂದಿದ್ದೀನಿ. ಯಾರಾದ್ರೂ ಇದ್ದಿದ್ರೆ ನನ್ ಕಣ್ಣು ಕಾಣಿಸ್ತಾ ಇರ್ಲಿಲ್ವಾ? ನೀನ್ ಅವಾಗ್ಲೇ ಅವಾಜ್ ಆಗ್ದಾಗ ನಾನ್ ಹೆದರ್ಕೊಂಡ್ ಬಂದ ಹಾಗೆ ಅವಳು ಬರ್ತಾ ಇರ್ಲಿಲ್ವಾ? ಯೋಚನೆ ಮಾಡು. ಯೋಚನೆ ಮಾಡ್ತೀನಿ. ಹೋಗಿ ಹೋಗಿ, ನಿನ್ನ ಕೇಳ್ತಾ ಇದ್ದೀನಲ್ಲ, ನಾನೆಂಥ ದಡ್ಡಿ ಇರ್ಬೋದು? ಅವಳು ನನ್ನ ಕಣ್ಣಿಗೆ ಕಾಣಿಸಲ್ಲ ಅಂದ್ರೆ ಆ ಮಾಯಾವಿ ನಿನ್ನ ಕಣ್ಣಿಗೆ ಕಾಣಿಸ್ತಾಳ? ಇಬ್ಬರು ಕಣ್ಣಿಗೂ ಮಣ್ಣೆರ್ಚಿ ಬಂದಿದ್ದಾಳೆ, ಹಾಗೆ ಹೋಗಿದ್ದಾಳೆ. ಅವಳು ನೆಷ್ಟು ದಿನ ನನ್ನಿಂದ
ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರೋ ಹಾಗಿಲ್ಲ. ಅವನೇನಾದ್ರೂ ತಲೆ ಕೆಡ್ಸ್ಕೊಂಡ್ರೆ ನಮ್ ಕತೆ ಮುಗೀತು. ಇಷ್ಟೆಲ್ಲ ಸಮಸ್ಯೆ ಶುರುವಾಗಿದ್ದೆ ನನ್ನಿಂದಾಗಿ. ನಾನು ಇಲ್ದೆ ಹೋಗಿದ್ದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ತನಕ ಇರ್ತಿರ್ಲಿಲ್ಲ. ನನ್ನಿಂದಾಗಿ ನೀನು ಒದ್ದಾಡೋವಾಗಾಯ್ತು. ಒದ್ದಾಟ ಗಿದ್ದಾಟ ಏನೂ ಇಲ್ಲ ಅಕ್ಕ, ತುಂಬಾ ದೊಡ್ಡ ಶಬ್ದ ಬಳಸ್ಬಿಟ್ಟೆ. ಏನೋ ಒಂಚೂರು ಟೆನ್ಷನ್ ಅಷ್ಟೇ, ಅದು ಒಳ್ಳೇದಕ್ಕೋಸ್ಕರನೇ. ಒಂದಿನ ಅದು ಮುಗ್ದೋಗುತ್ತೆ ಬಿಡು. ಆ ದಿನ ತುಂಬಾ ದೂರ ಇಲ್ಲ ವಿಕ್ರಮ್, ಆದಷ್ಟು ಬೇಗ ಬರುತ್ತೆ. ನಿಜವಾಗ್ಲೂ ಅವತ್ತೇ ಎಲ್ಲ ಮುಗ್ದೋಗುತ್ತೆ. ಅವ್ರ ಹುಟ್ಟಿದಬ್ಬ ಮುಗಿತಿದ್ದ ಹಾಗೆ ನಾನು ಇಲ್ಲಿಂದ ಹೊರಟೋಗ್ತೀನಿ. ಹೋಗೋವಾಗ ಇಲ್ಲಿರೋ ಸಮಸ್ಯೆಗಳನ್ನ ಗಂಟು ಮೂಟೆ ಕಟ್ಟಿ ನನ್ನ ಜೊತೆನೆ ತಗೊಂಡು ಹೋಗ್ತೀನಿ. ಆಗ್ಲಾದ್ರೂ ಈ ಮನೆಯವರು ನೆಮ್ಮದಿಯಿಂದ ಇರ್ತಾರೇನೋ ನೋಡೋಣ. ಮನೆ ಬಿಟ್ಟು ಹೋಗೋ ಮಾತು ಯಾಕೆ ಆಡ್ತಾಳೆ? ನಿಜವಾಗ್ಲೂ ಅವಳು ಮನೆ ಬಿಟ್ಟು ಹೋಗೋದು ಬಿಟ್ರೆ ಬೇರೆ ಏನು ಪರಿಹಾರ ಇಲ್ವಾ? ಅವಳು ಖುಷಿಗೋಸ್ಕರ ಇಷ್ಟು ದಿನ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತಾ? ತುಳಸಿ ಹಾಕಂಗೆ ಒಳ್ಳೇದಾಗಲ್ಲ ಅಂದಮೇಲೆ ಈ ಜಗತ್ತಲ್ಲಿ ಬೇರೆ ಯಾರಿಗೂ ಒಳ್ಳೇದಾಗತ್ತೆ? ಹೌದಜ್ಜಿ, ನೀನು ಅಲ್ಲಿಗೆ ಯಾಕೆ ಬಂದಿದ್ದೆ ಅಂತ ಹೇಳಲೇ ಇಲ್ಲ. ಇದು ನಿನಗೆ ಸಂಬಂಧಪಟ್ಟಿದ್ದಲ್ಲ, ನಿನ್ನ ಕೆಲಸ ನೋಡಿಕೊಂಡು ನೀನು ಸುಮ್ಮನೆ ಇರು. ಬೇರೆಯವ್ರ ವಿಷಯದಲ್ಲಿ ಮೂಗು ತೋರಿಸೋದನ್ನ ಬಿಟ್ಬಿಡು. ಅಜ್ಜಿ, ನೀನು ಅಲ್ಲಿಗೆ ಯಾಕೆ ಬಂದಿದ್ದೆ ಅಂತ ನಂಗೆ ಗೊತ್ತು. ಈ ಮುತ್ತಿಯಾಳ ಅಂದ್ರೆ ಯಾರಜ್ಜಿ? ಏಯ್, ನಾನು ನಿನಗೆ ಆಗಲೇ ಹೇಳಿದ್ನಲ್ಲ, ಕನ್ನಡ ಭಾಷೆ ಅರ್ಥ ಆಗಲ್ಲ ನಿನಗೆ. ನಿನಗೆ ಸಂಬಂಧ ಇಲ್ಲದೆ ಇರೋ ವಿಷಯದ ಬಗ್ಗೆ ಮಾತಾಡಬೇಡ. ನೀನು ಜೀವಂತವಾಗಿರೋದಕ್ಕೆ ಖುಷಿ ಪಡು. ನೀನು ನನಗೆ ಮೋಸ ಮಾಡಿದ್ರು ನಾನು ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಇದು ನಿನ್ನ ಎರಡನೇ ಜನ್ಮ ಅಂತ ತಿಳ್ಕೊಂಡು ನಿನ್ನ ಕುತೂಹಲ ಎಲ್ಲ ಬಿಟ್ಬಿಡು. ಇಲ್ಲ ಅಂದ್ರೆ ಈ ಕುತೂಹಲದಿಂದಾನೇ ಸಾಯ್ತೀಯ. ಇನ್ನೊಂದ್ಸಲ ನನ್ನ ವಿಷಯಕ್ಕೆ ಬಂದ್ರೆ ಪರಿಣಾಮನ ಎದುರಿಸ್ಬೇಕಾಗುತ್ತೆ. ಆಗ್ಲಿಂದ ಫೋನಿಗೆ ಟ್ರೈ ಮಾಡ್ತಾನೆ ಇದ್ದೀನಿ, ಆದರೆ ಕಾಲ್ ಹೋಗ್ತಾನೆ ಇಲ್ಲ. ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಆ ವಿಧಿ ಥರನೇ ಈ ಮೊಬೈಲು ನನ್ನ ಮೇಲೆ ಮುನ್ಸ್ಕೊಂಡಿದೆಯೋ ಏನು? ಈಗ ಒಬ್ಬರಲ್ಲ ಒಬ್ಬರು ನನ್ನ ಮೇಲೆ ಮುನ್ಸ್ಕೊಂಡಿರೋದಕ್ಕೆ ನನ್ನ ಜೀವನ ಈ ಥರ ಆಗಿದೆಯೋ ಏನೋ. ಎಲ್ರಿಗೂ ಈ ಸಾಧನ ಮೇಲೆ ಯಾವತ್ತು ಕರುಣೆ ಬರುತ್ತೋ ಏನೋ ಗೊತ್ತಿಲ್ಲ. ಅವತ್ತಾದರೂ ನನ್ನ ಸಂಸಾರ ಒಂದು ಅಂತ ಇರೋ ಹಾಗೆ ಕಾಣಿಸ್ತಾ ಇದೆ. ನೀವೇನೋ ತೊಂದರೆಯಲ್ಲಿದ್ದೀರಾ ಅಂತ ಗೊತ್ತಾಯ್ತು ಅಕ್ಕ.
ನಿಮ್ಮ ಮುಖದಲ್ಲಿರೋ ಬೇಜಾರೇ ಅದನ್ನು ಹೇಳುತ್ತೆ. ಆದರೆ ನಿಮ್ಮನ್ನು ಏನು ಎತ್ತ ಅಂತ ಪೀಡಿಸಿ ತೊಂದರೆ ಕೊಡಲ್ಲ. ಯಾಕಂದರೆ ಅಷ್ಟು ದಯೆ ನೀವು ನನ್ನ ಮೇಲೆ ಯಾವಾಗಲೂ ತೋರಿಸಿದ್ದೀರ. ನನ್ನ ತೊಂದರೆಗೆಲ್ಲ ಸಮಾಧಾನ ಹೇಳ್ದವ್ರು ನೀವು. ಹಾಗಂತ ಯಾವತ್ತೂ ಹೇಳಲೇಬೇಕು ಅಂತ ನನ್ನನ್ನು ಒತ್ತಾಯ ಮಾಡಿಲ್ಲ. ಒತ್ತಾಯ ಮಾಡೋ ಹಕ್ಕಿದೆ ನಿಮಗೆ. ಆದರೂ ನನ್ನ ತೊಂದರೆನ ಅರ್ಥ ಮಾಡ್ಕೊಂಡಿದ್ದೀರ. ಆ ಸಮಾಧಾನ ನನ್ನಿಂದ ಸಿಗೋದಾದರೆ ಆ ರೀತಿಯಲ್ಲಾದರೂ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಕ್ಕ. ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಗಿದೆ ಅಂತಲ್ಲ, ಆದರೂ ಮುಂದೊಂದಿನ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ಇರುತ್ತಲ್ಲ, ಅದಾದರೂ ನಿಮಗಿರಲಿ. ದೇವರು ನಮ್ಮೆಲ್ಲ ಕಷ್ಟನ ಬಗೆಹರಿಸ್ಬೇಕು ಅಂತಿಲ್ಲ ಅಕ್ಕ. ಮುಂದೊಂದು ದಿನ ಎಲ್ಲ ಸರಿ ಹೋಗುತ್ತೆ ಅನ್ನೋ ಭರವಸೆ ಕೊಟ್ಟರೆ ಸಾಕು. ಬರತ್ತೋ ಗೊತ್ತಿಲ್ಲ. ಬೇಡ ತುಳಸಿ, ನಮ್ಮ ಹಣೆ ಬರಕ್ಕೆ ಯಾರೇನು ಮಾಡೋಕ್ಕಾಗತ್ತೆ? ಎಲ್ಲಿ ಹೋಗ್ಬಿಟ್ಲಿ ಇವಳು? ಇಷ್ಟೊತ್ತಾದರೂ ಒಂದು ಫೋನ್ ಮಾಡಿಲ್ಲ. ನಾನೇ ಫೋನ್ ಮಾಡಿದ್ರು ರಿಸೀವ್ ಮಾಡಿದೆ. ಒಂದು ಅರ್ಥ ಆಗ್ತಿಲ್ಲ. ಭಾಸ್ಕರ, ಸುಪ್ರಭಾ ಎಲ್ಲಿ? ಬೆಳಗ್ಗೆ ಒಂದ್ಸಲ ಅವಳು ನೋಡಿದ್ಮೇಲೆ ಕಾಣಿಸ್ಲೇ ಇಲ್ಲ. ಎಲ್ಲಿಗೆ ಹೋದ್ಲು ಅವಳು? ನಾನು ಅದೇ ಚಿಂತೆಯಲ್ಲಿದ್ದೀನಕ್ಕ. ಇನ್ನೂ ಬಂದಿಲ್ಲ, ಟೆನ್ಷನ್ ಆಗ್ತದೆ. ನೀನು ಎಲ್ಲ ಕಡೆ ವಿಚಾರಿಸ್ತೀಯಾ? ಹ್ಞೂ ಅಕ್ಕ, ಅಂದರೆ ಅವಳು ಎಲ್ಲೆಲ್ಲಿ ಹೋಗಿರ್ಬೋದು ಅಲ್ಲೆಲ್ಲ ವಿಚಾರಿಸ್ದೆ. ಏನೋ ಅವಳು ಫ್ರೆಂಡ್ಸು ಗಿಂಡ್ಸು ಅಂತೆಲ್ಲ ಹೋಗೋಳ. ನಿನಗೂ ಗೊತ್ತಲ್ಲಕ್ಕ, ಅವಳಿಗೆ ಎಷ್ಟೋ ದಿನ ಫ್ರೆಂಡ್ಸೇ ಇರಲಿಲ್ಲ. ಸೊ ಸುಮಾರು ಕಡೆ ಕೇಳಿದ್ದೀನಿ, ಆದ್ರೇನು ಇನ್ನೂ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಬಂದ್ರು ನೋಡು. ಏ ಸುಪ್ರಭಾ, ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಈಗ ಬರ್ತಿದ್ಯಾ? ಅಯ್ಯೋ, ಇಲ್ಲೇ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ ರೀ. ಹೋಗ್ತಾ ದಾರಿಲಿ ಅಜ್ಜಿ ಸಿಕ್ಕಿದ್ಲು. ಪಾಪ ಒಬ್ಳೆ ಹೋಗ್ತದಾಳೆ ಅಂತ ನಾನು ಜೊತೆಲಿ ಹೋಗಿದ್ದೆ ಅಲ್ವಾ ಅಜ್ಜಿ? ಅದೆಲ್ಲ ಪುರಾಣ ಬೇಡ. ಎಲ್ಲಿ ಹೋಗಿದ್ದೆ ಅಂತ ಕರೆಕ್ಟಾಗಿ ಹೇಳು. ಒಂದು ಕೇಳಿದ್ರೆ ಹತ್ತು ಹೇಳ್ತೀನಿ. ಹೇಳ್ಬೇಕಾತನೇ ಹೇಳ. ಅಯ್ಯೋ, ಅದ್ಯಾವುದೋ ಪಾಳ್ ಬಿದ್ದ ಮನೆ ಕಾಡು. ಏನದು ಕಾಡು ಮನೆ ಅಂತೆಲ್ಲ ಕತೆ ಹೇಳ್ತಿದ್ದೆ? ಯಾಕೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ? ಅಯ್ಯೋ, ಹಾಗಲ್ಲ ಅದು. ನಾವು ಹೋಗ್ತಾ ಜರ್ನಿ ತುಂಬ ಚೆನ್ನಾಗಿತ್ತು ಅಂತ ಹೇಳೋಕೆ ಹೋಗಿ ಹಾಗೆಲ್ಲ ಅಂದ್ಬಿಟ್ಟೆ. ಹೋಗ್ತಾ ನಾವು ಎಷ್ಟು ದೊಡ್ಡ ಕಾಡು ಮನೆಯೆಲ್ಲ ಪಾಸ್ ಮಾಡ್ಕೊಂಡು ಹೋದ್ವಿ ಅಂತ ಹೇಳೋಕೆ ಹೋಗಿ. ನನಗೆ ತುಂಬ ಸುಸ್ತಾಗಿದೆ. ನಾನು ಹೋಗಿ ಮಲ್ಕೊತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಕತೆ ಎಲ್ಲ ಬೆಳಗ್ಗೆ ಮಾತಾಡಿ. ಅಕ್ಕ, ಈ ಅಜ್ಜಿನೂ ಸುಪ್ರಭಾ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ. ಆ ಹುಡುಗಿ ಎಲ್ಲಿ ಹೋದ್ರೂ ನನ್ನ ಹಿಂದೆ ಬರ್ತಿದ್ದಾಳೆ, ಆದರೆ ನನ್ನ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇಲ್ಲ. ಅವಳು ನನಗಿಂತೂ ದೊಡ್ಡ ಮಾಯಾವಿನಿ ಅಂತ ಕಾಣಿಸುತ್ತೆ. ಅಲ್ಲಿ ತನಕ ಬಂದವಳು ಯಾರ ಕಣ್ಣಿಗೂ ಕಾಣಿಸ್ತೆ, ಅದು ಹೇಗೆ ಮಾಯಾಗೋಗ್ಬಿಟ್ಲು? ಯಾಕೆ ಅವಳನ್ನು ಹಿಡಿಯೋಕ್ಕಾಗ್ತಾ ಇಲ್ಲ? ಅದು ಅವಳು ನನ್ನ ಸುತ್ತಮುತ್ತ ಇದ್ದು ಅವಳ ಸುಳಿವು ಸಿಗ್ತಾ ಇಲ್ವಲ್ಲ. ಮುತ್ಯಾಲ, ಇವತ್ತು ಅವಳು ನನ್ನ ಕೈಯಿಂದ ತಪ್ಪಿಸ್ಕೊಂಡಿರಬಹುದು.
ಸಾಮ್ರಾಟ ಅವಳನ್ನು ನಾಳೆ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ನಾಳೆ ಅವಳು ಹೇಗೆ ತಪ್ಪಿಸ್ಕೊತಾಳೋ ನೋಡ್ತೀನಿ. ಅವಳು ನನ್ನ ಕಣ್ಣಿಂದ ತಪ್ಪಿಸ್ಕೊಂಡ್ರೆ ಸಾಮ್ರಾಟ್ ಕಣ್ಣಿನಿಂದನೂ ತಪ್ಪಿಸ್ಕೋಬೇಕಾಗುತ್ತೆ. ಅದು ಹೇಗೆ ನಿಭಾಯಿಸ್ತಾಳೋ ನಾನು ನೋಡ್ತೇನೆ. ಏನದು ಅಜ್ಜಿ, ನೀನು ಏನೋ ನನ್ನಿಂದ ಮುಚ್ಚಿಡ್ತಾ ಇದೀಯ. ಏನು ಮುಚ್ಚಿಡ್ತಿದ್ಯಾ ಅಜ್ಜಿ? ಹೋಗ್ಲಿ, ನಿಂಗಿಷ್ಟು ಜನರಲ್ಲಾಗಿ ಕೇಳಿದ್ರೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಸಿಂಪಲ್ಲಾಗಿ ಕೇಳ್ತೆ, ನೀನಿವತ್ತು ಎಲ್ಗೋಗಿದ್ದೆ ಅಜ್ಜಿ?